ಡಿಕೆಶಿಗೆ ಇಡಿ ಸಂಕಷ್ಟ ಕಂಟಕವಾಗುತ್ತಾ ಸಿಕ್ಕಂತಹ ಕಂತೆ ಕಂತೆ ದುಡ್ಡು ಈಗಾಗಲೇ 58 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆ ನಡೆದಿದೆ ದೆಹಲಿಯಲ್ಲಿ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು ನೇರ ಪ್ರಸಾರದ ದೃಶ್ಯ ಇದು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ವಿಚಾರಣೆ ಚಾರ್ಜ್ ಶೀಟ್ ನ ನಂತರ ಮೊದಲ ಬಾರಿ ಡಿಕೆಶಿ ಹಾಜರಾಗಿರೋದು ಡಿಕೆಶಿ ಬರ್ತಾರುವಂತಹ ದೃಶ್ಯ ನವದೆಹಲಿಯಿಂದ ನೇರ ಪ್ರಸಾರದ ದೃಶ್ಯ ಇದು ಕೋರ್ಟಿನಲ್ಲಿ ಆಗಿದ್ದರ ಬಗ್ಗೆ ಈಗ ಡಿಕೆಶಿ ಮಾತಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಇಲ್ಲ ಮಾಧ್ಯಮದ ಕಡೆ ಕೈ ಮುಗಿದು ಕೊರಟರು ಡಿಕೆಶಿ ಕೋರ್ಟ್ ನಲ್ಲಿ ಆದಂತಹ ವಿಚಾರದ ಬಗ್ಗೆ ಏನು ಮಾತಾಡಿಲ್ಲ ಮಾಧ್ಯಮದವರ ಹತ್ರ ಬಂದು ಕೈ ಮುಗಿದು ಮತ್ತೆ ವಾಪಸ್ ಕಾರನ್ನ ಹತ್ತಿದ್ದಾರೆ ಚಾರ್ಜ್ ಶೀಟ್ ನಂತರ ಮೊದಲ ಬಾರಿ ಡಿಕೆಶಿ ಹಾಜರಾಗಿದ್ದು ಕೋರ್ಟ್ ಗೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿತ್ತು ಇದೀಗ ಡಿಕೆಶಿ ಹೊರಡ್ತಾ ಇದ್ದಾರೆ ಜುಲೈ 30 ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಡಿಕೆಶಿ ಹೊರಗಡೆ ಬಂದ್ರು ಕೋರ್ಟ್ ನಿಂದ ಏನಾದರೂ ಮಾತಾಡ್ತಾರಾ ಅಂತ ನೋಡಿದ್ರೆ ಏನು ಮಾತಾಡಿಲ್ಲ ಏನು ಅವರ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇತ್ತು ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ ಕಾರಲ್ಲಿ ನೇತೃತ್ವವನ್ನು ವಹಿಸಿರುವಂತಹ ನಾಯಕರು ಅವರಿಗೆ ಈ ರೀತಿ ಕೋರ್ಟ್ ಗೆ ಅದರಲ್ಲೂ ದೆಹಲಿಯಲ್ಲಿ ಹೋಗಿ ಕೋರ್ಟ್ ಅಲ್ಲಿ ಮುಂದೆ ಹಾಜರಾಗಿ ಅದಾದ್ರೆ ಬೇಲ್ ಅಪ್ಲಿಕೇಶನ್ ಸಲ್ಲಿಸಿ ಅದು ಕೂಡ ಅಂದ್ರೆ ಯಾವುದೇ ರೀತಿಯಾದ ವಿಚಾರಣೆ ನಡೆಯದೆ ಮುಂದೂಡಿದ ಸಂದರ್ಭದಲ್ಲಿ ಒಂದು ಟೆನ್ಷನ್ ಗಂಟೆ ಕಾಣ್ತದೆ ಅದರಲ್ಲಿ ಕೂಡ ಇಡಿಯಲ್ಲಿ ಅವರಾಗಲೇ ಹಲವು ದಿನ ಜೈಲಿನ ತಿಹಾರ್ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಹಾಗಾಗಿ ಈ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿ ಪ್ರಕ್ರಿಯೆಗಳು ಕೂಡ ಒಂದು ಟೆನ್ಷನ್ ಅನ್ನು ತಂದಿರುವಂತಹದ್ದು ಸದ್ಯ ಆ ಟೆನ್ಷನ್ ನಿಜಕ್ಕೂ ಅವರ ಮುಖದಲ್ಲಿ ಕಂಡದ್ದು ಹೌದು ಹಾಗಾಗಿ ಇವತ್ತೇನೋ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನು ಅರ್ಜಿಯ ಒಂದು ದಾಖಲೆಗಳನ್ನ ಸಲ್ಲಿಸಿ ಇಲ್ಲಿ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಸಲ್ಲಿಸಿದಂತ ಒಂದು ಅರ್ಜಿಯನ್ನು ಕೂಡ ಮುಂದೂಡಿಕೆ ಆಗಿರುವಂತದ್ದು ಹಾಗಾಗಿ ಇವತ್ತೇನು ಚಾರ್ಜಸ್ ಫ್ರೇಮ್ ಆಗುತ್ತೆ ಅನ್ನುವಂಥದ್ದು ಏನಿದೆ ಅದು ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ ಹಾಗಾಗಿ ಅವರ ವಿರುದ್ಧ ಇಡಿ ಸಲ್ಲಿಸುವಂತಹ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕೂಡ ಅಷ್ಟೇ ಒಂದಷ್ಟು ಕಠಿಣವಾಗಿರುವಂತಹದ್ದು ಇಡಿ ಕಲೆಕ್ಟ್ ಮಾಡಿರುವಂತಹ ಒಂದಷ್ಟು ಏನು ದಾಖಲೆಗಳಿದೆ ಅಷ್ಟು ಎಲ್ಲ ದಾಖಲೆಗಳು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಒಂದಷ್ಟು ಸ್ಟ್ರಾಂಗ್ ಆಗಿ ಇರುವಂತಹ ವಿಚಾರಗಳನ್ನ ನಾವು ನೋಡಬಹುದು ಡಿಕೆ ಚಾರ್ಜ್ ಶೀಟ್ ಅಲ್ಲಿ ಹಾಗಾಗಿ ಅದರಲ್ಲಿ ಸುಮಾರು 4 ಕಡೆ ದೆಹಲಿಯ 4 ಕಡೆ ಸಿಕ್ಕಂತ 8.59 ಕೋಟಿ ರೂಪಾಯಿ ವಸ್ತು ಕೂಡ ಡಿಕೆ ಶಿವಕುಮಾರ್ ಅವರದೇ ಅನ್ನುವಂಥದ್ದು ಕೂಡ ಎಲ್ಲ ರೀತಿಯಾದ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗುತ್ತೆ ಹಾಗಾಗಿ ಆ ಒಂದು ಆರೋಪದಿಂದ ಆ ಇಡಿ ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳಿಗೆ ಏನೋ ಮೀರುವಂತಹ ಸಾಕ್ಷಿಗಳನ್ನ ಅವರು ಕೋರ್ಟ್ ಮುಂದೆ ಕೊಡಬೇಕಾಗುತ್ತೆ ತಮ್ಮ ವಕೀಲರ ಮೂಲಕ ಕೋರ್ಟ್ ನನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಆ ಎಲ್ಲ ಟೆನ್ಷನ್ ಕೂಡ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಕಾಣ್ತಾ ಇರುವಂತಹದ್ದು ಮತ್ತೆ ಇದು ಒಂದ್ ಕಡೆ ಕಾನೂನಾತ್ಮಕವಾಗಿ ಕೇಸ್ನ ವಿಚಾರ ಗೊತ್ತಾದ್ರೆ ಮತ್ತೊಂದ್ ಕಡೆ ಅವರು ರಾಜಕೀಯವಾಗಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿರೋದ್ರಿಂದ ಅದು ಎಲೆಕ್ಷನ್ ಇಯರ್ ಆಗಿದೆ ಇಂತಹ ಸಂದರ್ಭದಲ್ಲಿ ಪದೇ ಪದೇ ಅವರು ಕೋರ್ಟ್ ಮುಂದೆ ಹೋಗಿ ನಿಲ್ಲುವಂತಹದ್ದು ಏನೋ ಮತ್ತೆ ವಕೀಲರ ಮೂಲಕ ತಮ್ಮ ತಾವು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಪದೇ ಪದೇ ಕೋರ್ಟ್ ಗೆ ಸಾಬೀತು ಮಾಡಬೇಕಾದಂತ ಅನಿವಾರ್ಯತೆಗಳಿರುವಂತಹ ಏನಿದೆ ಅದೆಲ್ಲವೂ ಕೂಡ ಒಬ್ಬ ರಾಜಕಾರಣಿಯಾಗಿ ಅವರ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇರುವಂತಹದ್ದು ಹಾಗಾಗಿ ಇವತ್ತು ಏನೋ ಚಾರ್ಜಸ್ ಫ್ರೇಮ್ ಆಗುತ್ತೆ ಅನ್ನುವಂತ ಏನೋ ಒಂದಿಷ್ಟು ನಿರೀಕ್ಷೆ ಇತ್ತು ಆ ಚಾರ್ಜಸ್ ಫ್ರೇಮ್ ಆಗಿಲ್ಲ ಕೇವಲ ಅವರ ಜಾಮೀನು ಅರ್ಜಿಗಳನ್ನ ಮತ್ತೆ ಯಾಕೆಂದ್ರೆ ಸಮಂತನ ಜಾರಿ ಮಾಡಿದ ಸಂದರ್ಭದಲ್ಲಿ ಖುದ್ದಾಗಿ ಆರೋಪಿಗಳು ಹಾಜರಾಗಬೇಕಾಗುತ್ತೆ ಮತ್ತೆ ಜಾಮೀನನ್ನು ತೆಗೆದುಕೊಳ್ಳದೇ ಇರುವಂತಹ ಸಹ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಒಂದಷ್ಟು ತಕರಾರನ್ನ ಸಲ್ಲಿಸಲಿಕ್ಕೆ ಅಂದ್ರೆ ಅಬ್ಜೆಕ್ಷನ್ ಅನ್ನು ಸಲ್ಲಿಸಲಿಕ್ಕೆ ಕೂಡ ಒಂದಷ್ಟು ಕಾಲಾವಕಾಶವನ್ನ ಕೇಳಿದೆ ಹಾಗಾಗಿ ಜುಲೈ 30 ಕ್ಕೆ ಒಂದು ವಿಚಾರಣೆ ಮುಂದೂಡಿಕೆ ಆಗಿದೆ ಅವತ್ತು ಕೂಡ ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕಾಗಿರುವಂತಹದ್ದು ಆದ್ರೆ ವಿಚಾರಣೆ ಮುಕ್ತಾಯಾಗಿ ಹೊರಗಡೆ ಬಂದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತಾಡ್ತಾರ ಅನ್ನುವಂತ ಒಂದು ನಿರೀಕ್ಷೆ ಇತ್ತು ಆದ್ರೆ ಕೇವಲ ಅವರು ಯಾವುದೇ ರೀತಿಯಾದ ಮಾತಾ ಅಂದ್ರೆ ಸ್ಟೇಟ್ಮೆಂಟ್ ಅನ್ನು ಕೊಡದೆ ಹೊರಗಡೆ ಹೋಗಿರುವಂತಹದ್ದು ಕೂಡ ಇಲ್ಲ ಒಂದ್ ಕಡೆ ಏನ್ ಮಾತಾಡಬೇಕು ಯಾಕೆಂದ್ರೆ ಒಳಗಡೆ ನಡೆದಂತ ವಿಚಾರದಲ್ಲಿ ಅವ್ರಿಗೆ ಏನಾದ್ರು ಜಾಮೀನು ಸಿಕ್ಕಿದ್ದೇ ಆಗಿದ್ದಲ್ಲಿ ಅಥವಾ ಅಲ್ಲಿ ತಾವು ಸಲ್ಲಿಸಿದಂತ ಏನು ಜಮೀನು ಹೈಕೋರ್ಟ್ ನ ದಾಖಲೆಗಳೆಲ್ಲವನ್ನು ಕೂಡ ಅಕ್ಸೆಪ್ಟ್ ಆಗಿದ್ರೆ ನಿಜಕ್ಕೂ ಅವರನ್ನು ಮಾತಾಡ್ತಾ ಇದ್ದಂಥದ್ದು ಆದ್ರೆ ಆ ರೀತಿಯಾದಂತ ಯಾವ್ದು ಬೆಳವಣಿಗೆಗಳು ಆಗದೆ ಇರೋದ್ರಿಂದ ಅವ್ರು ಯಾವ ಏನ್ ವಿಚಾರವನ್ನು ಮಾತಾಡಬೇಕು ಅನ್ನುವಂತ ಗೊತ್ತಾಗದೆ ಅಲ್ಲಿಂದ ಮಾಧ್ಯಮಗಳ ಕಡೆ ಕೈ ಮುಗಿದು ಹೊರಟಿರುವಂತದ್ದು ಒಂದಷ್ಟು ಬೆಳವಣಿಗೆಗಳು ನಡೀತು ಓಕೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ರಮೇಶ್ ಮುಂದಿನ ಪ್ರಕ್ರಿಯೆಗಳು ಏನಾಗಿರುತ್ತೆ
ಶ್ವೇತಾ, ಯಾಕೆಂದ್ರೆ ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ 58 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳೇನಿದೆ, ಅದರಲ್ಲಿ ಪ್ರಮುಖವಾಗಿ ದೆಹಲಿಯಲ್ಲಿ ಸಿಕ್ಕಂತ 8 ಕೋಟಿ 50 ಲಕ್ಷ ರೂಪಾಯಿ ಹಣ ಕೂಡ ಡಿ ಕೆ ಶಿವಕುಮಾರ್ ಅವರು ಸೇರಿತು ಅನ್ನುವಂಥದ್ದು, ಮತ್ತೆ ಆ ಹಣದ ಮೂಲ ಏನು ಅನ್ನುವಂಥದ್ನ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಈ ಕಳೆದ 2 ವರ್ಷಗಳಿಂದ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಕಾಲಾವಕಾಶವನ್ನು ಕೊಡಲಾಯಿತು. ಈ ಹಣದ ಮೂಲ ಏನು, ಇದು ಎಲ್ಲಿಂದ ಬಂತು, ಇದನ್ನ ಐಟಿನ ಕಟ್ಟಿದೀರಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲಾತಿಗಳನ್ನ, ಯಾಕೆಂದ್ರೆ ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ರೂ ಆಗೋದಿಲ್ಲ, ಅದನ್ನ ಸೂಕ್ತ ದಾಖಲೆಗಳನ್ನ ಸಲ್ಲಿಸುವ ಮೂಲಕ ಅದನ್ನ ಹೇಳಬೇಕಾಗುತ್ತೆ. ಆದ್ರೆ ಆ ಅವಕಾಶಗಳಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಸ್ಪಷ್ಟವಾದಂತ ಒಂದು ದಾಖಲೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಏನೋ ತಾವು ಕೃಷಿಯಿಂದ ಬಂದಷ್ಟ ಹಣವನ್ನ 84 ಲಕ್ಷ ರೂಪಾಯಿ ಕೃಷಿಯಿಂದ ಬಂದ ಹಣ ಅಂತೇಳಿ ಅವರೇನು ಹೇಳ್ಕೊಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟವಾದ ದಾಖಲೆಗಳು, ಯಾಕೆಂದ್ರೆ 2012 ರಿಂದ 2020 ವರೆಗೂ ಕೂಡ ಸುಮಾರು ಒಂದು 8-9 ವರ್ಷಗಳ ಆದಾಯ 89 ಲಕ್ಷ ದಾಟೋದಿಲ್ಲ. ಆದ್ರೆ ಇಲ್ಲಿ ಏನೋ 44 ಲಕ್ಷ ರೂಪಾಯಿ ಹಣವನ್ನಿರುತ್ತೆ. ಎಲ್ಲವೂ ಕೂಡ ಇನ್ನೊಂದ್ ಕಡೆ ಕೇವಲ ಹೇಳುವಂತ ಮಾತಿಗೂ ಸಲ್ಲಿಸುವಂತ ದಾಖಲೆಗಳು ಕೂಡ ಯಾವುದೇ ಸ್ಪಷ್ಟವಾಗಿ ಇರಲಿಲ್ಲ. ಹಾಗಾಗಿ ಇಡಿ ಅಧಿಕಾರಿಗಳು ಒಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಅವಾಲ ಆರೋಪವನ್ನ ಪಿಎಂಎಲ್ಎ ಆಕ್ಟ್ ಅಡಿ ಅವಾದ ಆರೋಪವನ್ನ ಅವರಿಸಿರುವಂತಹದ್ದು, ಈ ಹಣವನ್ನ ಅಕ್ರಮವಾಗಿ ಅನ್ಅಕೌಂಟೆಡ್ ಮಣಿಯನ್ನ ಬೆಂಗಳೂರು ಅಂದ್ರೆ ದೆಹಲಿಗೆ ತಂದು ಇಡಾಗಿರುವಂತದ್ರೆ ಅದೊಂದು ಕ್ರೈಮ್, ಪಿಎಂಎಲ್ಎ ಆಕ್ಟ್ ಅಡಿ ಕ್ರೈಮ್ ಅಂತೇಳಿ ಇವರ ವಿರುದ್ಧ ಆರೋಪವನ್ನು ಅವರಿಸಿ ಜಾಟನ್ನು ತರಿಸಿರುತ್ತೆ. ಆ ಎಲ್ಲಾ ಆರೋಪಗಳು ಸುಳ್ಳು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಮತ್ತು ಇತರ ಆರೋಪಿಗಳು ಕೋರ್ಟ್ ಮುಂದೆ ಸಾಬೀತುಪಡಿಸಬೇಕು, ದಾಖಲೆ ತರಬೇಕು. ಆಗ ಅಷ್ಟೇ ಅವರು ಹೊರಗೆ ಬರ್ತಾರೆ, ಇಲ್ಲ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಜೈಲ್ ಸೇರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುವಂತಹದ್ದು. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.